Suti Sunayabana Ika Vishayat Swatantra Swatantra Jno Gurur Api Gurur Yashca Jagatam Vimudha Yattatvam Prakatamiha Vettum Sumanaso Mukundam Dhyayama Pahata Kuhakam Dam Swamahasa Sarva Vignas Prashamanam Sarva Siddhikaram Param Sarva Jeeva Pranetaram Vande Vijayatam Harim Karotu Mava Kalyanam Harir Hayamuka Vidaha Gurushcha Madhva Namame Varadostu Nirantaram Vanite Karamanyam Vacharano Rudhi Sarvada Madhvakya Saranir Bhuyat Srimata Acharya Bhavaga Samashrayet Gurum Bhaktya Maha Vishwasa Purvakam Nikshepe Sarva Bharamscha Guru Shri Pada Pankaje Rohinisha Sudha Murtihi Sudha Gatra Sudha Shanaha Vishamastana Sambhutam Pidam Haratume Viduhu Atyanta Pavitra Vagirontaha Navagrahagala Vandu Aradhaneya Vaishishtatayanna Tilirikya Prayatna Varna Martai Devi Navagrahagalu Atyanta Shubhafala Vanna Kodonthau Jyotishya Andre Adu ನಾವು ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಬೇಕಾದರೆ ದಾರಿಯಲ್ಲಿ ಹೋಗಬೇಕಾದರೆ ಸಿಗ್ನಲ್ ಅಲ್ಲಿ ನಿಂತಾಗ ಮೂರು ಬಣ್ಣದ ಒಂದು ಸೂಚನೆಯನ್ನು ನಮಗೆ ಕೊಡ್ತಾರೆ ಕೆಂಪು ಬಣ್ಣ ಬಂದಾಗ ರಸ್ತೆಯಲ್ಲಿ ಹೋಗಬೇಕಾದರೆ ನಾವು ನಿಲ್ಲಬೇಕು ಹಳದಿ ಬಣ್ಣ ಬಂದಾಗ ತಯಾರಾಗಬೇಕು ಹಸಿರು ಬಣ್ಣ ಬಂದಾಗ ಹೊರಡಬೇಕು ಹೇಗೆ ನಾವು ಸರ್ಕಾರ ನಮಗೆ ನಿಯಮಾವಳಿಗಳನ್ನು ಮಾಡಿದ್ದಾರೋ ಹಾಗೆ ಈ ಗ್ರಹಗಳು ನಮಗೆ ಸೂಚನೆಯನ್ನು ಮಾಡುತ್ತಾ ಇದ್ದಾವೆ ನಮ್ಮ ನಮ್ಮ ಹಿಂದಿನ ಪಾಪ ಮತ್ತು ಪುಣ್ಯದ ಫಲವಾಗಿ ಆ ಗ್ರಹಗಳು ಆಯಾ ಸ್ಥಾನದಲ್ಲಿ ಕೂತು ವಿಶೇಷವಾಗಿ ಸೂಚನೆಯನ್ನು ನೀಡುತ್ತವೆ ಕೆಂಪು ಬಣ್ಣ ಬಂದಾಗ ನಾವು ತಟಸ್ಥ ನೀತಿಯಿಂದ ಇರಬೇಕು ಭಗವಂತನ ಆರಾಧನೆಯನ್ನು ಮಾಡಬೇಕು ಹಸಿರು ಬಣ್ಣ ಬಂದಾಗ ಶುಭವಾಗಿ ಎಲ್ಲ ಗ್ರಹಗಳು ಇದ್ದಾಗ ಕಾರ್ಯಾದಿಗಳನ್ನು ಮಾಡಬೇಕು ಇವತ್ತು ಎರಡನೇ ಗ್ರಹವಾಗಿರುವಂತದ್ದು ಯಾವುದು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾವೋ ಅವಕ್ಕೆಲ್ಲವಕ್ಕೂ ನಾವು ಗ್ರಹ ಅಂತಲೇ ಕರೆಯುವಂತದ್ದು ಹಾಗಾಗಿ ಚಂದ್ರ ಎರಡನೇ ದೇವತೆ ನವಗ್ರಹಗಳಲ್ಲಿ ಹಾಗಾಗಿ ಚಂದ್ರ ಮನಸೋ ಜಾತಃ ವೇದ ನಮಗೆ ತಿಳಿಸ್ತಾ ಇರುವಂತದ್ದು ಬುದ್ಧಿ ಮತ್ತು ಮನಸ್ಸಿನ ದೇವತೆ ಅವನು ಚಂದ್ರ ಚಂದ್ರ ನಮಗೆ ಬಹಳ ಚೆನ್ನಾಗಿ ಇರಬೇಕು ಜಾತಕದಲ್ಲಿ ಅದನ್ನ ಹೇಳ್ತಾರೆ ಮೊದಲು ಪ್ರಾರಂಭದಲ್ಲಿ ಚಂದ್ರನ ಧ್ಯಾನ ಶ್ಲೋಕದಲ್ಲಿ ಅವನ ವರ್ಣನೆ ಮಾಡ್ತಾರೆ ಚಂದ್ರ ಹೇಗಿದ್ದಾನೆ ಶ್ವೇತಃ ಶ್ವೇತಾಂಬರಧರಃ ಶ್ವೇತಾಶ್ವ ಶ್ವೇತಭೂಷಣಃ ಗದಾಪಾಣಿರ್ ದ್ವಿಬಾಹುಶ್ಚ ಕರ್ತವ್ಯೋ ವರದಶಶಿ ಬಿಳಿ ಬಣ್ಣ ಅವನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಬಿಳಿಯ ಮೈಬಣ್ಣ ತೊಟ್ಟ ಬಟ್ಟೆಯೂ ಬಿಳಿಯದಾಗಿರುವಂಥದ್ದು ಆಭರಣಗಳು ಬಿಳಿ ರಥದ ಕುದುರೆಯ ಬಣ್ಣವು ಬಿಳಿಯಾಗಿರುವಂಥದ್ದು ಎರಡು ತೋಳಿನ ಮೂರ್ತಿ ಒಂದು ಕೈಯಲ್ಲಿ ಗದೆ ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು ಧರಿಸಿರುವಂತಹವನು ಚಂದ್ರ ಮನಸ್ಸಿಗೆ ಅಭಿಮಾನಿಯಾಗಿರುವಂಥವನು ಇವನ ರಥ ಏನಿದೆ ಅಲ್ಲ ಆ ರಥಕ್ಕೆ ಹತ್ತು ಕುದುರೆಗಳು ಅಂತ ಹೇಳಿ ಮತ್ಸ್ಯಪುರಾಣ ಹೇಳ್ತಾ ಇದೆ ದಶಾಶ್ವೇಚ ರಥೇ ಕಾರ್ಯೋ ದ್ವಿಚಕ್ರೇ ವರಸಾ ಕಥೋ ರಥೋ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯನ ರಥಕ್ಕೆ ಒಂದೇ ಚಕ್ರ ನಾವು ನಿನ್ನೆ ಕೇಳಿಕೊಂಡಿದ್ದೇವೆ ಸೂರ್ಯನ ಚಕ್ರಕ್ಕೆ ಒಂದೇ ರಥಕ್ಕೆ ಒಂದೇ ಚಕ್ರ ಅದು ಕಾಲಚಕ್ರ ಅಂತ ಅನ್ನಿಸ್ಕೊಳ್ತದೆ ಆ 360 ಅರಗುಗಳು ಗೀಲುಗಳು ಇರುವಂಥದ್ದು ಆದರೆ ಚಂದ್ರನ ರಥಕ್ಕೆ ಎರಡು ಚಕ್ರ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷ ಅನುಸಂಧಾನ ಮಾಡುವಂಥದ್ದು ಹೇಳ್ತಾ ಇದ್ದೀನಿ ನಾನು ಅಂದರೆ ಎರಡು ಚಕ್ರ ಎದಕ್ಕೆ ಚಂದ್ರನ ರಥಕ್ಕೆ ಅಂದರೆ ಒಂದು ಸೂರ್ಯ ಚಂದ್ರನ ಶುಕ್ಲಪಕ್ಷ ಇನ್ನೊಂದು ಕೃಷ್ಣಪಕ್ಷ ಸೂರ್ಯನ ರಥಕ್ಕೆ ಏಳು ಕುದುರೆಗಳು ಅಂತ ಹೇಳಿದ್ವಿ ಒಂದೇ ಚಕ್ರ ಏಳು ಕುದುರೆಗಳು ಅಂದರೆ ಏಳು ಛಂದಸ್ಸು ಏಳು ವಾರಗಳು ಏಳು ವರ್ಣಗಳು ಆದರೆ ಚಂದ್ರನ ರಥಕ್ಕೆ ಹತ್ತು ಕುದುರೆಗಳು ಅಂತ ಹೇಳ್ತಾ ಇದ್ದಾರೆ ಮತ್ಸ್ಯಪುರಾಣ ಹೇಳ್ತಾ ಇದೆ ಅಂದರೆ ಐದು ಋತುಗಳು ದ್ವಾದಶ ಮಾಸ ಪಂಚಾರ್ಥವಹ ಪೂರ್ವಾರ್ಧ ಉತ್ತರಾರ್ಧ ಐದು ಋತುಗಳು ಅದನ್ನು ವಿಭಕ್ತ ಮಾಡಿಕೊಂಡ್ರೆ ಹತ್ತು ಋತುಗಳಾಗಿ ಹತ್ತು ಕುದುರೆಗಳಾಗಿ ಬರುವಂಥದ್ದು ಹೇಮಂತ ಶಿಶಿರುಗಳನ್ನು ಒಂದೇ ಆಗಿ ಪರಿಗಣಿಸಿ ವೇದ ಕಾಲದಲ್ಲಿ ಐದು ಋತುಗಳು ಅಂತ ಹೇಳ್ತಾ ಇದ್ರು ಹಾಗಾಗಿ ಬೇರೆ ಬೇರೆ ಋತುಗಳಲ್ಲಿ ಬೆಳೆಯುವಂತಹ ಎಲ್ಲ ವನಸ್ಪತಿಗಳಿಗೆ ರಾಜ ಚಂದ್ರ
ಎಲ್ಲ ಗಿಡ ಮರಗಳು ಬೆಳಿಬೇಕು ಅಂದ್ರೆ ಚಂದ್ರನುಗ್ರಹ ಇರಬೇಕು. ಯಾರ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೋ ಅವರ ಕೈಯಿಂದ ಗಿಡಗಳನ್ನ ಬೆಳೆಸಬೇಕು, ಅವರ ಕೈಯಿಂದ ನೀರನ್ನ ಹಾಕಿಸಬೇಕು, ಅವರ ಕೈಯಿಂದ ಗೊಬ್ಬರವನ್ನ ಹಾಕಿಸಬೇಕು, ಅವರ ಕೈಯಿಂದ ಆ ಬೀಜವನ್ನ ಹಾಕಿಸಬೇಕು. ಅದರಿಂದ ವಿಶೇಷವಾಗಿ ಆ ಋತುದೇವತೆ ಆಗಿರುವಂತಹ ಚಂದ್ರ ಬೆಳೀತಾ ಇದ್ದಾನೆ. ಚಂದ್ರನಲ್ಲಿ ಚಂದ್ರ ಅಂತ ಹೆಸರುಳ್ಳಂತಹ ಭಾರತೀ ದೇವಿ ಇದ್ದು ಇಡೀ ಜಗತ್ತಿನ ವನಸ್ಪತಿಗಳು ಬೆಳೆದಿಕ್ಕೆ ಆ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ. ಸೂರ್ಯನಲ್ಲಿ ಪ್ರಾಣದೇವರಿದ್ದಾರೆ, ಚಂದ್ರನಲ್ಲಿ ಚಂದ್ರ ಅಂತ ಹೆಸರಿನ ರೈ ಅಂತಾನೂ ಕರೀತಾರೆ, ರೈ ದೇವ ಚಂದ್ರಮಾಹ ಭಾರತೀ ದೇವಿ ಇದ್ದಾಳೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರರಲ್ಲಿ ಇಬ್ಬರು ಗಂಡ ಹೆಂಡತಿ ಪತಿ ಪತ್ನಿಯರು ಪ್ರಾಣ ಮತ್ತು ರೈ ಅನ್ನೋ ರೂಪದಿಂದ ಇದ್ದು ವಿಶೇಷವಾಗಿ ಜಗತ್ತಿನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಧನ್ವಂತರಿ ಭಗವಂತ ಅಧಿಷ್ಠಾನ ಅದು ಸಹಿತ ಅದು ಚಂದ್ರಮಂಡಲವೇ ಆಗಿರುವಂಥದ್ದು. ಹಾಗಾದ್ರೆ ಚಂದ್ರನ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನೋಡೋದಾದ್ರೆ ಚಂದ್ರನ ಒಂದು ವಿವರಣೆಯನ್ನ ಹೇಳ್ತಾರೆ. ಚಂದ್ರ ಹೇಗಿದ್ದಾನೆ? ನಾನೀಗ ಹೇಳದ ಹಾಗೆ ಪ್ರತ್ಯಂಗುಖಂ ಪಶ್ಚಿಮದಲ್ಲಿ ಅವನ ಸ್ಥಾನವಾಗಿರುವಂಥದ್ದು, ಡಿಭುಜಂ ಎರಡು ಕೈಗಳಿಂದ ಕೂಡಿರುವಂಥವನು, ದಂಡಧರಂ ಕೈಯಲ್ಲಿ ದಂಡವನ್ನು ಧಾರಣೆ ಮಾಡಿದ್ದಾನೆ, ದಶಾಶ್ವ ವಾಹನಂ ಹತ್ತು ಕುದುರೆಗಳ ವಾಹನವನ್ನು ರಥದಲ್ಲಿ ಕೂತಿದ್ದಾನೆ, ಯಮುನಾ ದೇಶಾಧಿಪತಿಂ ಇವನ ದೇಶ ಯಾವುದು ಯಮುನಾ ದೇಶ, ಆತ್ರೇಯಸಗೋತ್ರನಾಗಿರುವಂಥವನು, ಸೌಮ್ಯ ಸಂವತ್ಸರೇ ಸೌಮ್ಯ ಸಂವತ್ಸರದಲ್ಲಿ ಕಾರ್ತೀಕ ಮಾಸ ಶುಕ್ಲಪಕ್ಷ ದಶಮಿ ಉತ್ತರಭಾದ್ರಪದ ನಕ್ಷತ್ರದಲ್ಲಿ ಕರ್ಕಾಟಕ ರಾಶ್ಯಾಧಿಪತಿ. ನೋಡಿ ನಾವೆಲ್ಲ ಹುಟ್ಟಿದಾಗ ನಮಗೆಲ್ಲ ಸಂವತ್ಸರ ತಿಥಿ ವಾರ ನಕ್ಷತ್ರ ನಾವು ಹೇಗೆ ಕಾಣ್ತೀವೋ ಹಾಗೆ ಸೂರ್ಯ ಚಂದ್ರರಿಗೂ ಅದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಇಂತಿಂಥ ದಿವಸ ಇಂಥ ಮಾಸದಲ್ಲಿ ಅವರು ಹುಟ್ಟಿದ್ದಾರೆ, ಅವತಾರವನ್ನು ಮಾಡಿದ್ದಾರೆ. ಸೂರ್ಯನ ಆಗ್ನೇಯ ದಿಗ್ಭಾಗೆ ಆಗ್ನೇಯ ದಿಕ್ಕಿನಲ್ಲಿ ಚತುರಸ್ರ ಕೋಣಾಕಾರ ಮಂಡಲೆ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಚಂದ್ರನ ಒಂದು ಮಂಡಲ ಅದು ಆಗ್ನೇಯ ದಿಕ್ಕಲ್ಲಿ ಚತುರಸ್ರವಾಗಿರುವಂಥದ್ದು. ಉಮಾ ಸಹಿತ ಅಭ್ಯ ಉಮಾ ಸಹಿತ ಅಧಿದೇವತಾ ಪ್ರತಿದೇವತ ಸಹಿತ ಆ ಚಂದ್ರನ ಉಪಾಸನೆಯನ್ನು ಮಾಡಬೇಕು ಅಂತ ನಮಗೆ ಜ್ಯೋತಿಷ್ಶಾಸ್ತ್ರ ಹೇಳ್ತಾ ಇದೆ. ಸ್ವಲ್ಪ ವಿಸ್ತಾರವಾಗಿ ನೋಡೋದಾದರೆ ಇದರ ಜೊತೆಗೆ ಅವನ ಬಣ್ಣ ಇವನ್ನೆಲ್ಲ ತಿಳ್ಕೊಂಡ್ವಿ. ಅವನಿಗೆ ಮುಖ್ಯವಾಗಿ ಪ್ರೀತಿಕರವಾದ ಧಾನ್ಯ ಯಾವುದು ಅಂತ ಕೇಳಿದರೆ ಚಂದ್ರನಿಗೆ ಅಕ್ಕಿ. ಅಕ್ಕಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಪಲಾಶ ಮುತ್ತುಗದ ಗಿಡ ಅಂತ ಕರೀತಾರೆ ಸಾಮಾನ್ಯವಾದ ಭಾಷೆಯಲ್ಲಿ. ಪಲಾಶ ಅದು ಅವನಿಗೆ ಪ್ರೀತಿಕರವಾದ ಸಮಿದೆ, ಅದರಿಂದ ಹೋಮವನ್ನು ಮಾಡಬೇಕು. ಚಂದ್ರ ಏನಾದರೂ ದೋಷ ಇದ್ರೆ ವಿಶೇಷವಾಗಿ ಆ ಒಂದು ಸಮಿತಿನಿಂದ ಆಹುತಿಯನ್ನು ಕೊಡಬೇಕು. ವಿಶೇಷವಾಗಿ ಈ ಶ್ಲೋಕವನ್ನು ಹೇಳಬೇಕು, ಏನಾದರೂ ಚಂದ್ರನ ದೋಷ ಇದ್ರೆ ಮನಸ್ಸು ಸ್ಥಿಮಿತವಾಗಿರೋದಿಲ್ಲ. ಚಂದ್ರ ಚೆನ್ನಾಗಿ ಇಲ್ಲ ಅಂದರೆ ಚಂದ್ರ ಸರಿಯಾಗಿ ಇದ್ರೆ ಮನಸ್ಸು ಬಹಳ ನಿರೋಧಾತ್ತವಾಗಿ ಬಹಳ ಶುದ್ಧವಾಗಿ ಆರೋಗ್ಯವಾಗಿರ್ತದೆ. ಚಂದ್ರ ಸರಿ ಇಲ್ಲ ಅಂದರೆ ಮನಸ್ಸು ಯಾವಾಗಲೂ ಹಿಂದೆ ಮುಂದೆ ಆಗ್ತಿರ್ತದೆ. ಅದಕ್ಕೆ ಸ್ವಭಾವ ಹೇಳ್ತಾರೆ ಚಂದ್ರನ ಸ್ವಭಾವ. ಚಂದ್ರ ಅಂದರೆ ಮನಸ್ಸು ಚಂಚಲವಾಗಿರುವಂಥದ್ದು, ಯಾವಾಗಲೂ ಐಷಾರಾಮಿಯಾಗಿರುವಂತಹ ಜೀವನವನ್ನು ಮಾಡಬೇಕು ಅನ್ನುವಂತಹ ಮನೋಭಾವ, ಪ್ರಪಂಚದ ಸುಖದ ಕಡೆ ಯಾವಾಗಲೂ ಮಗ್ನಾಗಿರುವಂಥವನು, ನಿಜವಾದ ಆತ್ಮವಿಶ್ವಾಸ ಇಲ್ಲ, ಮಂಡತನ ಅಂತಂತಾರಲ್ಲ ಪೊಳ್ಳು ಧೈರ್ಯ ಅದು ಆ ಚಂದ್ರನ ಒಂದು ಗುಣ. ಆಮೇಲೆ ಸ್ತ್ರೀ ಲೋಲೂಪನಾಗಿರುವಂಥವನು, ತನ್ನ ಉದ್ಯೋಗದ ಕಡೆ ಹೆಚ್ಚು ದುರ್ಲಕ್ಷ ಗಮನ ಇಲ್ಲ, ಉದ್ಯೋಗ ಮಾಡೋದರ ಕಡೆ ಗಮನ ಇರೋದಿಲ್ಲ, ಯಾವಾಗಲೂ ಕಲ್ಪನಾ ತರಂಗಗಳಲ್ಲಿ ಹಗಲು ಗನಸು ಕಾಣೋದು ಅಂತಂತಾರಲ್ಲ ಆ ಸರಳವಾದ ಭಾಷೆಯಲ್ಲಿ ಆ ರೀತಿಯಾಗಿರುವಂಥವನು. ಮನಸ್ಸು ಯಾವಾಗಲೂ ಚಲ ವಿಚಲ ಸ್ಥಿರವಾದ ಮನಸ್ಸೇ ಇರೋದಿಲ್ಲ, ಭಾಷಣ ಬಹಳ ಮೃದುವಾಗಿರುವಂಥದ್ದು, ಉದಾರವಾದ ಮನಸ್ಸು, ಒಂದು ಕಡೆ ಮನಸ್ಸು ನಿಲ್ಲೋದೇ ಇಲ್ಲ. ಇವೆಲ್ಲ ಚಂದ್ರನಲ್ಲಿ ನಾವು ಕಾಣುವಂತಹ ಸ್ವಭಾವಗಳು ಅಂತ ಹೇಳ್ತಾರೆ. ಅಂದರೆ ಚಂದ್ರ ಜಾತಕದಲ್ಲಿದ್ದವರಿಗೆ ಹೀಗೆಲ್ಲ ತೋರಿಸ್ತಾ ಇದ್ದಾರೆ ಜಾತಕದ ಒಂದು ವಿಶಿಷ್ಟತೆಯನ್ನು. ಇನ್ನು ಜೊತೆಗೆ ಚಂದ್ರ ಇದ್ದಾನಲ್ಲ, ಚಂದ್ರ ಮಾತೃಕಾರಕನಾಗಿರುವಂಥವನು ಅಂತ ಹೇಳ್ತಾರೆ. ಅನೇಕ ಕಾರಕಗಳಿಗೆ ಚಂದ್ರ ಅಧಿಪತಿಯಾಗಿರುವಂಥವನು. ಕಣ್ಣು ಅಂದರೆ ಎಡಕಣ್ಣು, ಬಲಕಣ್ಣು ಸೂರ್ಯ ಆದರೆ ಎಡಕಣ್ಣು ಆ ಚಂದ್ರ ಇರುವಂಥವನು. ಪುರುಷರಿಗೆ ಎಡಭಾಗ,
ಸ್ತ್ರೀಯರಿಗೆ ಬಲಭಾಗದ ಕಣ್ಣು, ನಾನೀಗ ಹೇಳಿದ್ನಲ್ಲ ಅದು ಅವನ ಕಾರಕನಾಗಿರುವಂಥವನು. ಉದರ, ಆಮೇಲೆ ಸ್ಪರ್ಶಜ್ಞಾನ, ಕಣ್ಣಿನ ದೂರದೃಷ್ಟಿ, ಇವೆಲ್ಲದಕ್ಕೆ ಕಾರಕ, ಮಾತೃಕಾರಕನಾಗಿರುವಂಥವನು. ಆಕರ್ಷಣೆ, ಗುಂಪು ಆಕರ್ಷಣೆ, ಉತ್ತಮ ಹೆಸರು, ಸಹನೆ, ಸೌಜನ್ಯ, ಗಂಭೀರ, ಧೀರತ್ವ, ಸಂಚಾರ, ವಿದೇಶಗಳಿಗೆ ಪ್ರಯಾಣ ಮಾಡುವಂಥದ್ದು, ಸಮುದ್ರಯಾನ, ಇವೆಲ್ಲ ಚಂದ್ರನ ಕಾರಕವಾಗಿರುವಂಥದ್ದು. ಚಂದ್ರ ಏನಾದರೂ ಕೆಟ್ಟರೆ ಜಾತಕದಲ್ಲಿ ಬುದ್ಧಿಮಾಂದ್ಯ, ಅಸಮತೋಲನ, ಚಿಂತೆ, ಭಯ, ಇವೆಲ್ಲ ಜ್ಞಾನ, ಪ್ರಜ್ಞೆ ಇರೋದಿಲ್ಲಂತೆ. ಹೀಗೆಲ್ಲ ನಾವು ಕಾಣ್ತಾ ಇದ್ದೀವಿ. ಚಂದ್ರ ಚೆನ್ನಾಗಿರಬೇಕು, ಚಂದ್ರನ ದೋಷ ಏನಾದರೂ ಇದ್ರೆ ಜಾತಕದಲ್ಲಿ ಈ ಶ್ಲೋಕವನ್ನು ಹೇಳಬೇಕು. ರೋಹಿಣೀಶ ಸುಧಾಮೂರ್ತಿ ಸುಧಾಗಾತ್ರ ಸುಧಾಶನಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹರತು ಮೇ ವಿದುಹು ಅನ್ನುವಂತಹ ಸ್ತೋತ್ರವನ್ನು ಹೇಳಿ ಆ ಚಂದ್ರನ ಪ್ರೀತ್ಯರ್ಥಕವಾಗಿ ಆ ಶ್ಲೋಕವನ್ನು 11,000 ಬಾರಿ ಆಯಾ ಸಂಖ್ಯೆಗಳನ್ನು ಹೇಳ್ತಾರೆ. 11,000 ಆ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಯೋಗ್ಯವಾದ ವ್ಯಕ್ತಿಯಿಂದ, ಜ್ಞಾನಿಯಿಂದ ಅದನ್ನು ಜಪ ಮಾಡಿಸಿ ಆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಚಂದ್ರನಿಗೆ ಪ್ರೀತಿಕರವಾಗಿರುವಂಥದ್ದು ನಾನೀಗ ಹೇಳದ ಹಾಗೆ ತಂಡುಲ ಅಂದರೆ ಅಕ್ಕಿ, ಅಕ್ಕಿಯನ್ನು ದಾನವನ್ನಾಗಿ ಕೊಡಬೇಕು. ಆ ಕೊಡಬೇಕಾದ್ರೆ ಇದನ್ನು ಹೇಳಬೇಕಂತೆ, ಯವಾಹ ಸರ್ವ ಸಮಸ್ತ ಧಾನ್ಯಾನ ರಾಜಾನಃ ಪರಿಕೀರ್ತತ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಅನ್ನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾದೇಶಾಂ ಪ್ರಧಾನೇನ ಮಮ ಸ್ವಾಭಿಮತಂ ಫಲಂ, ನಮ್ಮ ಮನಸ್ಸಿನ ಮನೋಕಾಮನೆ ಈಡೇರಲಿ ಅಂತ ಹೇಳಿ ಆ ದಾನವನ್ನಾಗಿ ನೀಡಬೇಕು. ಇನ್ನು ವಿಶೇಷವಾಗಿ ಶಕ್ತಿ ಇದೆ, ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂದರೆ ದೋಷ ಪರಿಪೂರ್ಣವಾಗಿ ಪರಿಹಾರ ಆಗಬೇಕು ಅಂತ ಇದ್ರೆ ಚಂದ್ರನಿಗೆ ಪ್ರೀತಿಕರವಾಗಿರುವಂಥದ್ದು ಶಂಖ. ಆ ಶಂಖವನ್ನು ದಾನವನ್ನಾಗಿ ನೀಡಬೇಕು. ತಂಪುರ ಸಾಗರೋತ್ಪನ್ನ ವಿಷ್ಣ ವಿಧೃತಕ್ಕರೆ ಪಾಂಚಜನ್ಯ ಪ್ರದಾಸ್ಯಾಮಿ ಯತಃಶಾಂತಿಂ ಪ್ರಯಚ್ಛಮೇ ಅಂತ ಹೇಳಿ ಆ ಚಂದ್ರನ ಪ್ರೀತ್ಯರ್ಥಕವಾಗಿ ನಾವು ಆ ಶಂಖವನ್ನು ದಾನವನ್ನಾಗಿ ನೀಡಬೇಕು ಅಂತ ಹೇಳ್ತಾರೆ. ಇನ್ನು ಚಂದ್ರನಿಗೆ ಅಕ್ಕಿ ಅವನ ಪ್ರಧಾನವಾದ ಧಾನ್ಯ. ಪಲಾಶ ಸಮಿದೆ ಪಾಯಸವನ್ನು ಮಾಡಿ ಆ ಚಂದ್ರನಿಗೆ ಸಮರ್ಪಣೆಯನ್ನು ಮಾಡಬೇಕು. ನೈದಿಲೆ ಹೂವನ್ನು ಏರಿಸಬೇಕು. ದಿಕ್ಕು ಆಗ್ನೇಯವಾಗಿರುವಂಥದ್ದು. ಚತುರಸ್ರ ಮಂಡಲದಲ್ಲಿ ಬಿಳಿ ಬಣ್ಣದಿಂದ ಅದನ್ನು ಬರೀಬೇಕು ಮಂಡಲವನ್ನು. 11,000 ಜಪ ಮಾಡಬೇಕು. ಬೆಳ್ಳಿ ಅವನಿಗೆ ವಿಶಿಷ್ಟವಾದ ಒಂದು ಲೋಹ. ಆ ಪ್ರತಿಮೆಯನ್ನು ಮಾಡಬೇಕಾದ್ರೆ ಚಂದ್ರನ ಪ್ರತಿಮೆಯನ್ನು ಬೆಳ್ಳಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮುತ್ತನ್ನು ಧರಿಸಬೇಕು. ಚಂದ್ರನ ದೋಷ ಏನಾದರೂ ಇದ್ರೆ ಮುತ್ತನ್ನು ಧರಿಸಬೇಕು ಅಂತ ಹೇಳ್ತಾರೆ. ಅಧಿದೇವತೆ ಆಪಹ, ಪ್ರತ್ಯಧಿದೇವತೆ ಗೌರಿ, ಇನ್ನು ಅಂತರ್ಯಾಮಿಯಾಗಿ ಇದ್ದು ಅನುಗ್ರಹ ಮಾಡುವಂತಹ ಭಗವಂತನ ರೂಪ ಅದು ಕೃಷ್ಣ ರೂಪ. ರಾಮಾವತಾರ ಸೂರ್ಯಸ್ಯ ಬುಧಸ್ಯ ಯದುನಾಯಕ ಯಾದವೇಂದ್ರ ಯದುಕುಲೋದ್ಭವನಾಗಿರುವಂತಹ ಕೃಷ್ಣ ಪರಮಾತ್ಮ ಆ ಚಂದ್ರನಲ್ಲಿದ್ದು ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥವನು. ಹಾಗಾಗಿ ಚಂದ್ರನ ದೋಷ ಏನಾದರೂ ಇದ್ರೆ ವಿಶೇಷವಾಗಿ ನಾವೇನು ಮಾಡಬೇಕು, ಆ ಚಂದ್ರನ ಮಂತ್ರವನ್ನು ಹೇಳಿ ಚಂದ್ರನಿಗೆ ಸಂತೋಷ ಆಗುವಂಥದ್ದು ಆ ಮಂತ್ರ, ಆ ಮಂತ್ರವನ್ನು ಹೇಳಿ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು. ಈ ಮಂತ್ರವನ್ನು ಹೇಳಬಹುದು. ದದೀಶಂಕ ತುಷಾರಾಭಂ ಕ್ಷೀರೋದಾರಣವ ಸನ್ನಿಭಂ ನಮಾಮಿ ಶಶನಂ ದೇವಂ ಶಂಭೋರ್ ಮುಕುಟಭೂಷಣಂ. ಶಂಭುವಿನ ಅಂದರೆ ರುದ್ರದೇವರ ಶಿರಸ್ಸಿನಲ್ಲಿ ಯಾವಾಗಲೂ ನೆಲೆಸಿದ್ದಾನೆ ಚಂದ್ರ. ಗಂಗಾಧರ ಅಂತ ಹೇಗೆ ಕರೀತಾರೋ ರುದ್ರದೇವರನ್ನ, ಅಂದರೆ ಗಂಗೆಯನ್ನ ಧಾರಣೆ ಮಾಡಿದ್ದಾರೆ. ಹಾಗೆ ಚಂದ್ರಶೇಖರ ಅಂತನೂ ಹೆಸರಿದೆ ರುದ್ರದೇವರಿಗೆ. ಅಂತಹ ನಮಾಮಿ ಶಶಿನಂ ದೇವಂ, ಶಶಿಗೆ ಆ ಶಶಿ ಅಂತ ಕರೀತಾರೆ ಚಂದ್ರನಿಗೆ. ಅಂಥವನಿಗೆ ಶಂಭೋರ್ ಮುಕುಟಭೂಷಣಂ, ಅಂತಹ ಶಶಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಸೂರ್ಯ ಮತ್ತು ಚಂದ್ರ ಇಬ್ಬರು ಅತ್ಯಂತ ಶ್ರೇಷ್ಠವಾದ ನವಗ್ರಹಗಳಲ್ಲಿ ಪ್ರಮುಖವಾದ ದೇವತೆಗಳು. 9 ದೇವತೆಗಳ ಬಗ್ಗೆ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ನಿನ್ನೆ ದಿವಸ ಸೂರ್ಯನ ಬಗ್ಗೆ ತಿಳಿದಿದ್ದೀವಿ, ಇವತ್ತು ಚಂದ್ರನ ಬಗ್ಗೆ ಮಾಹಿತಿಯನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನೂ ಸುಮಾರು 9 ಗ್ರಹಗಳಿದ್ದಾವೆ. ಆ ಎಲ್ಲ ಗ್ರಹಗಳ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಮನಸ್ಸಿನ ಕಾರಕನಾಗಿರುವಂತಹ ಚಂದ್ರ, ಅಂತರ್ಗತನಾಗಿರುವಂತಹ ಕೃಷ್ಣ ಪರಮಾತ್ಮ ಎಲ್ಲರಿಗೂ ವಿಶೇಷವಾಗಿ ಆನಂದವನ್ನು ನೀಡಲಿ.